ಸೊ ಪ್ರೆಗ್ನೆನ್ಸಿಯಲ್ಲಿ ಯಾವ್ಯಾವ ಹಣ್ಣನ್ನು ತಿನ್ನಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಹಣ್ಣು ವಾಟರ್ಮೆಲನ್. ಇದು ನಮ್ಮ ಹೈಡ್ರೇಷನ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಪ್ರೆಗ್ನೆಂಟ್ ಲೇಡಿಗೆ ಹೈಡ್ರೇಷನ್ ಮೇಂಟೈನ್ ಮಾಡೋದು ಅಂದರೆ ದೇಹದ ನೀರಿನಂಶನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇನ್ನು ಎರಡನೇ ಹಣ್ಣು ಬಾಳೆಹಣ್ಣು. ಬಾಳೆಹಣ್ಣು ಪೊಟ್ಯಾಷಿಯಂ ರಿಚ್ ಇರುತ್ತೆ, ಅದು ಬೆಳೆಯೋ ಮಗುಗೂ ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಕೋಲನ್ ಹೆಲ್ತ್ನ ಚೆನ್ನಾಗಿ ಕಾಪಾಡುತ್ತೆ. ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಕಾಮನ್ ಆಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಜೀರ್ಣಶಕ್ತಿ ಕಮ್ಮಿ. ಸೊ ಬಾಳೆಹಣ್ಣು ತಿನ್ನೋದ್ರಿಂದ ಅವರ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ. ಇನ್ನು ಮೂರನೇದು ಸಿಟ್ರಸ್ ಫ್ರೂಟ್ಸ್, ಅಂದರೆ ಮೂಸಂಬಿ ಇರ್ಬೋದು, ಆರೆಂಜಸ್, ಯಾವುದು ವಿಟಮಿನ್ ಸಿ ರಿಚ್ ಇರುತ್ತಲ್ಲ ಅದೆಲ್ಲ ಇಮ್ಯುನಿಟಿನ ಚೆನ್ನಾಗಿಡುತ್ತೆ, ಸಣ್ಣ ಪುಟ್ಟ ಇನ್ಫೆಕ್ಷನ್ ಆಗದಿದ್ದಂಗೆ ತಡೆಗಟ್ಟುತ್ತೆ. ಇನ್ನು ನಾಲ್ಕನೇದು ಆ್ಯಪಲ್. ಆ್ಯಪಲ್ ತುಂಬ ಹೈ ಫೈಬರ್ ಇರುವಂಥ ಒಂದು ಹಣ್ಣು, ಜೊತೆಗೆ ಬೇಕಾದ ನಮ್ಮ ಮೈಕ್ರೋನ್ಯೂಟ್ರಿಯಂಟ್ಸು ಯಥೇಚ್ಛವಾಗಿ ಆ್ಯಪಲಲ್ಲಿ ಸಿಗುತ್ತೆ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಗೆಸ್ ಮಾಡಿ ಯಾವ ಹಣ್ಣು ಇರ್ಬೋದು ಅಂತ. ಎಸ್, ಅದು ಬಟರ್ ಫ್ರೂಟ್ ಅಥವಾ ಅವಕಾಡೋ ಅಂತ ಹೇಳ್ತೀವಲ್ಲ ಅದು. ಈ ಒಂದು ಹಣ್ಣಿನ ಆಕಾರ ಕೂಡ ಗರ್ಭಕೋಶದ ರೀತಿಯೆಲ್ಲ ಇದೆ ಅಲ್ವಾ. ಓ, ಈ ಹಣ್ಣಿನ ಯಥೇಚ್ಛವಾಗಿ ಯಾರ್ಯಾರು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರ್ತೀರಲ್ಲ ಅವರು ತಿನ್ಬೋದು, ಆಲ್ರೆಡಿ ಪ್ರೆಗ್ನೆಂಟ್ ಆದವರು ಕೂಡ ತಿನ್ಬೋದು. ಇದರಲ್ಲಿ ಗುಡ್ ಫ್ಯಾಟ್ ಇರುತ್ತೆ, ವಿಟಮಿನ್ ಕೆ ಇರುತ್ತೆ, ಫೋಲಿಕ್ ಆ್ಯಸಿಡ್ ಇರುತ್ತೆ. ಇದೆಲ್ಲ ಮಗುವಿನ ಬೆಳವಣಿಗೆಗೆ, ತಾಯಿಯ ಆರೋಗ್ಯಕ್ಕೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರೋ ಒಂದು ಅಂಶಗಳು. ಓ, ಈ ಎಲ್ಲ ಫ್ರೂಟ್ಸ್ಗಳನ್ನು ನೀವು ಪ್ರೆಗ್ನೆಂಟ್ ಆಗಿದ್ದಾಗ ಯಥೇಚ್ಛವಾಗಿ ತಿನ್ಬೋದು. ಸೊ ಹಿಂದಿನ ವಿಡಿಯೋದಲ್ಲಿ ಯಾವ ಒಂದು ಮೂರು ಹಣ್ಣುಗಳನ್ನ ತಿನ್ನಬೇಡಿ ಅಥವಾ ಜಾಸ್ತಿ ಅಮೌಂಟಲ್ಲಿ ಕನ್ಸ್ಯೂಮ್ ಮಾಡಬೇಡಿ, ಅದು ಪ್ರೆಗ್ನೆನ್ಸಿಗೆ ಒಳ್ಳೇದಲ್ಲ ಅಂತ ನಾನು ತಿಳಿಸಿದ್ದೀನಿ. ಆದರೂ ಕೆಲವರು ಕಮೆಂಟ್ ಮಾಡಿದ್ದಾರೆ ನಾನು ಅದನ್ನ ಎಷ್ಟು ಬೇಕಿರೋ ತಿಂತೀನಿ ಅಂದರೆ, ಆ ಒಂದು ಧೋರಣೆಯಲ್ಲಿ ಕಮೆಂಟ್ ಮಾಡಿದವ್ರಿಗೆ ನಾನು ಹೇಳೋದು, ಸಿ ಎವ್ರಿ ಪ್ರೆಗ್ನೆನ್ಸಿ ಈಸ್ ವೆರಿ ಪ್ರೆಷಸ್. ನಮಗೆ ಗೊತ್ತಿದ್ದು ಕೂಡ ಕೆಲವು ತಪ್ಪುಗಳನ್ನ ನಾವು ಮಾಡೋದಕ್ಕೆ ಹೋಗಬಾರ್ದು. ಆ ಒಂದು ಕಾರಣದಿಂದ ನಮಗೆ ಅಬಾರ್ಷನ್ ಆಗೋದು ಅಥವಾ ಅಬಾರ್ಷನ್ ಆಗೋ ಥರ ಒಂದು ಸಿಂಪ್ಟಮ್ ಸ್ಟಾರ್ಟ್ ಆದಾಗ ಆಗುವಂಥ ಬೇಜಾರು, ರಿಗ್ರೆಟ್ಸ್ ಇದೆ ಅಲ್ಲ, ಅದು ಯಾರಿಗೂ ಬೇಡ ಆ ಒಂದು ನೋವು ಅಲ್ವಾ. ಸೊ ಇನ್ನಷ್ಟು ಹೆಲ್ತಿ ವೀಡಿಯೋಸ್ಗಾಗಿ, ಮೆಂಟಲ್ ಹೆಲ್ತಿ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.